ಹಲೋ ಆಲ್, ನಮಸ್ಕಾರ. 20 ವರ್ಷಗಳ ನಂತರ ನಾನು ಯಾಣಕ್ಕೆ ಹೋದೆ. ನಮ್ಮೂರ ಮಂದಾರ ಹೂವೆಯಲ್ಲಿ ನಾನು, ಶಿವಣ್ಣ, ಪ್ರೇಮ ಅವರು ಅಲ್ಲಿ ಮಾಡಿದಂಥ ಸೀನ್ಸು ಅದೆಲ್ಲ ನೆನಪಾಯಿತು. ಐ ಹ್ಯಾಡ್ ಸಚ್ ಫಾಂಡ್ ಮೆಮರೀಸ್. ಆ ಯಾಣ ಏನು ಅದ್ಭುತ ರೀ. ಅಲ್ಲಿಗೆ ಹೋಗಿ ನೀವು ಅಕ್ಕಪಕ್ಕ ನೋಡಿದ್ರೆ, ಆ ಪರಿಸರ ನೋಡಿದ್ರೆ, ಆ ಸುತ್ತಮುತ್ತ ಎಲ್ಲ ನೋಡಿದಾಗ ಅಲ್ಲಿ ಈ ಥರ ಒಂದು ಅದ್ಭುತ, ಅದು ಹೇಗೆ ಬಂತು, ಅದೇನೋ ವಾಲ್ಕ್ಯಾನಿಕ್ ಎರಪ್ಷನ್ ಅಂತಲೇ ಏನೋ ಹೇಳ್ತಿದ್ದಾರೆ, ಅದು ಏನು ಅಂತ ನಂಗೆ ಗೊತ್ತಿಲ್ಲ. ಆದರೆ ನಿಮ್ಮೊಂದು ಆಶ್ಚರ್ಯ ಅಂತೂ ಆಗುತ್ತೆ. ಆ ಸರೌಂಡಿಂಗ್ಸ್ಗೂ ಅದಕ್ಕೂ ಸಂಬಂಧನೇ ಇಲ್ದಾರೋ ಥರ ಅದ್ಭುತ ಅದು. ನನಗೆ ಅದು ಈ ಕೋವಿಡ್ ಟೈಮ್ಸಲ್ಲಿ ಒಂದು ಸಿಂಬಲ್ ಆಗಿ ಕಾಣ್ತಾ ಇದೆ. ನಾನು ಹೇಳ್ತಾ ಇರೋದು, ಅಕ್ಕಪಕ್ಕ ಏನೇ ಆಗ್ತಿರ್ಬೋದು, ಸುತ್ತಮುತ್ತ ಹೇಗೆ ಬೇಕಾದ್ರೂ ಇರ್ಬೋದು, ಆದರೆ ಇದರೆಲ್ಲರ ಮಧ್ಯೆ ನಿಮ್ಮ ವ್ಯಕ್ತಿತ್ವದಿಂದ, ನೀವು ಯೋಚನೆ ಮಾಡೋ ರೀತಿಯಿಂದ ನೀವು ಒಂದು ಅದ್ಭುತವಾಗಿ, ಒಂದು ಅಚ್ಚರಿಯಾಗಿ ಉಳಿಬೋದು, ಬೆಳಿಬಹುದು ಅಂತ ನನಗನ್ನಿಸ್ತಿದೆ.